ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ಅನ್ಕೊಂತೀನಿ. ಹಾಗೆ ನನ್ನ ಚಾನಲ್ ಮನಸ್ವಿ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಮನೆ ಗೃಹ ಪ್ರವೇಶದ್ದು ಆಲ್ಬಮ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಬಮ್ ಬಂದು ಗೃಹ ಪ್ರವೇಶ ಆಗಿ 1.5-2 ಮಂತ್ಸ್ಗೆ ಬಂತು, ಬಟ್ ವಿಡಿಯೋ ಮಾಡಿರಲಿಲ್ಲ. ಇವಾಗ ವಿಡಿಯೋ ಮಾಡೋಣ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕೊಟ್ಟರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಸಪೋರ್ಟ್ ಮಾಡ್ತಾ ಇರಿ. ರೆಗ್ಯುಲರಾಗಿ ವಿಡಿಯೋ ಹಾಕ್ಕೊಳ್ಳೋಣ ಅಂದ್ಕೊತೀನಿ, ಬಟ್ ಹಾಕಬೇಕು ಅಂದರೆ ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಬೇಕು. ನಿಮಗೆ ಗೊತ್ತಿರುತ್ತೆ ಇವಾಗಿನ ಜನ್ರೇಷನ್ ಮಕ್ಕಳು ಹೆಂಗೆ ಅಂದರೆ, ಮೊಬೈಲ್ ಹಿಡ್ಕೊಂಡು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವಳು ಅಮ್ಮ ನನಗೂ ಫೋನ್ ಕೊಡು, ನಾನು ವಿಡಿಯೋ ಮಾಡ್ತೀನಿ ಅಂತ ತುಂಬ ರಿಯಾಕ್ಟ್ ಮಾಡ್ತಾಳೆ. ಅದಕ್ಕೆ ಅವಳು ಇದ್ದಾಗ ಸ್ವಲ್ಪ ವಿಡಿಯೋ ಮಾಡೋದನ್ನ ನಾನು ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಅವಳಿಗೆ ಫೋನ್ ಕೊಡಬೇಕು ಆಟಾಡೋಕ್ಕೆ, ಮತ್ತು ಅವಳು ಏನೇನೋ ಯೂಟ್ಯೂಬಲ್ಲಿ ಸ್ಟೋರೀಸ್ ಎಲ್ಲ ನೋಡ್ತಾ ಇರ್ತಾಳೆ. ಹಾಗಾಗಿ ಸ್ವಲ್ಪ ಅವಳು ಇದ್ದಾಗ ವಿಡಿಯೋ ಮಾಡೋಕ್ಕೆ ಅವಾಯ್ಡ್ ಮಾಡ್ತೀನಿ. ಹಾಗೆ ನಾನು ಆಲ್ಬಮ್ ತೋರ್ಸೋಕ್ಕಿಂತ ಮುಂಚೆ ಸ್ವಲ್ಪ ಮಾತಾಡಬೇಕು. ಏನಂದರೆ, ನಮ್ಮ ಮನೆ ಗೃಹ ಪ್ರವೇಶ ಆಗಿದ್ದು ಡಿಸೆಂಬರಲ್ಲಿ. ಡಿಸೆಂಬರಲ್ಲಾಗಿ 5 ಮಂತ್ಸ್ ಆಗಿದೆ. ನಮ್ಮ ಮನೆ ಗೃಹ ಪ್ರವೇಶ ಆಗಿ 5 ಮಂತ್ಸ್ ಆಗಿದೆ. ಏನಂದರೆ, ಇರ್ತಾರಲ್ಲ ಈ ಫ್ಯಾಮಿಲಿ ಮೆಂಬರ್ಸು ಮತ್ತು ಅಕ್ಕಪಕ್ಕ ನೇಬರ್ಸು, ಅವ್ರದ್ದೆಲ್ಲ ಒಂದು ಗಾಸಿಪ್ಸ್ ಏನಂದರೆ, ಭವಾನಿ ಗೃಹ ಪ್ರವೇಶಕ್ಕೆ ಫೋನ್ ಮಾಡಿ ಯಾರನ್ನೂ ಕರೆದಿಲ್ಲ, ಯಾರನ್ನೂ ಇನ್ವೈಟ್ ಮಾಡಿಲ್ಲ, ತುಂಬ ದುರಂಕಾರ ಬಂದುಬಿಟ್ಟಿದೆ, ಕೊಬ್ಬಂದುಬಿಟ್ಟಿದೆ ಅಂತೆಲ್ಲ ಗಾಸಿಪ್ಸು. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ನಮ್ಮ ಮನೇಲಿ ಹಿರಿಯರಾಗಿ ನಾವಿನ್ನೂ ಬೇರೆ ಬೇರೆ ಆಗಿಲ್ಲ, ಜಾಯಿಂಟ್ ಫ್ಯಾಮಿಲಿ ಇರೋದು. ಹಿರಿಯರಾಗಿ ನಮ್ಮ ಅತ್ತೆ ಇದ್ದಾರೆ, ನಮ್ಮ ಮಾವ ಇದ್ದಾರೆ, ನನ್ನ ಗಂಡ ಇದ್ದಾರೆ, ನನ್ನ ಮೈದ್ನ ಇದ್ದಾರೆ. ನಮ್ಮ ಅತ್ತೆ ಮಾವ ಹೋಗಿ ಕಾರ್ಡ್ ಕೊಟ್ಟು ಬಂದಿದ್ದಾರೆ, ಜೊತೆಗೆ ನನ್ನ ಹಸ್ಬೆಂಡು ಕರೆದಿದ್ದಾರೆ, ನನ್ನ ಮೈದ್ನನೂ ಹೋಗಿ ಕರೆದಿದ್ದಾರೆ. ನಾವು ಇಲ್ಲಿ ಬೇಕಾದವ್ರಿಗೆ ನನ್ನ ಮಗಳನ್ನ ಇಟ್ಕೊಂಡು ಸ್ವಲ್ಪ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡೋದು ಕಷ್ಟ ಆಯಿತು. ಸೊ ಅವಳಿಗೆ ವೈರಲ್ ಫೀವರ್ ಇರೋದ್ರಿಂದ ನಾನು ಎಲ್ಲೂ ಹೋಗಲಿಲ್ಲ, ಬೇಕಾದ ಕಡೆ ಅಷ್ಟೇ ನಾನು ಹೋಗಿದ್ದು. ಏನಂದರೆ, ಫೋನ್ ಮಾಡಿ ಯಾರನ್ನೂ ಕರೆದಿಲ್ಲ. ಅಲ್ಲ, ನಾನು ಹೇಳೋದು ಈಗ ಮನೇಲಿ ಒಂದು ಫಂಕ್ಷನ್, ಏನೇ ಒಂದು ಫಂಕ್ಷನ್ ಮಾಡ್ತಿದ್ದೀವಿ ಅಂದರೆ ಮನೇಲಿ ಹಿರಿಯರಾದವರು ನಮ್ಮ ಅತ್ತೆ ಮಾವ ಕರೆದ್ರೆ ಸಾಕಲ್ವಾ? ಈಗ ಒಂದೇ ಕುಟುಂಬ ಅಂದಮೇಲೆ ಮನೇಲಿ ಹಿರಿಯರಾದವರು ಇನ್ವೈಟ್ ಮಾಡಿದ್ರೆ ಸಾಕಲ್ವಾ? ಮನೆಗೆ ಹೋಗಿ ಕಾರ್ಡ್ ಕೊಟ್ಟಿಲ್ವಾ? ಅದರಲ್ಲಿ ಏನು ಈ ಥರ ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಮನೇಲೂ ಹಾಗೆ, ನೀವು ಏನಾದರೂ ಫಂಕ್ಷನ್ ಮಾಡಿದ್ರೆ ಎಲ್ಲರೂ ಹೋಗಿ ಎಲ್ಲರೂ ಫೋನ್ ಮಾಡಿ ಇನ್ವೈಟ್ ಮಾಡ್ತೀರಾ? ಮನೆ ಜನ ಎಲ್ಲ ಹೋಗಿ ಕರೀತೀರಾ? ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ನನಗೆ ಅದನ್ನು ಈಗ ಅವರು ಗೊತ್ತು, ನಮ್ಗೆ ಗೊತ್ತಿರೋರ ಜೊತೆನೆ ಹೇಳಿರ್ತಾರೆ, ಅವ್ರು ಬಂದು ನಮ್ಮ ಹತ್ರ ಹೇಳ್ತಾರೆ ಅನ್ನೋದು ಚೆನ್ನಾಗೂ ಗೊತ್ತಿರುತ್ತೆ ಅವ್ರಿಗೆ. ಗೊತ್ತಿದ್ರು ಆ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ಯಾಕೆ? ಆಮೇಲೆ ಇನ್ನೊಂದು, ಓ ಯಾರ್ಯಾರ್ದು ಹೆಲ್ಪ್ ತಗೊಂಡು ಬೆಳೆದ್ಬಿಟ್ರು, ತುಂಬ ದುರಂಕಾರ ಬಂದ್ಬಿಟ್ಟಿದೆ. ಸೀರಿಯಸ್ಲಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಮ್ಮ ಬಿಸ್ನೆಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದೀರಾ, ವಿಡಿಯೋ ಮಾಡಿ ಅಕ್ಕ, ವಿಡಿಯೋ ಮಾಡಿ ಅಕ್ಕ ಅಂತ. ಸದ್ಯದಲ್ಲೇ ವಿಡಿಯೋ ಮಾಡ್ತೀನಿ. ಏನಂದರೆ, ನಾವು ಯಾವುದೇ ರೀತಿ ನಮ್ಮ ಬಿಸ್ನೆಸ್ಸಲ್ಲಾಗಲಿ ನಾವಲ್ಲಿ ನಮ್ಮ ಮನೇಲಿ ಯಾರು ಯಾರಿಂದನೂ ಹೆಲ್ಪ್ ತಗೊಂಡಿಲ್ಲ. ಇಂಡಿಪೆಂಡೆಂಟಾಗಿ ಎಫರ್ಟ್ ಹಾಕಿ ನನ್ನ ಗಂಡ ನನ್ನ ಮೈದನ್ನ ತುಂಬ ಕಷ್ಟಪಟ್ಟು ಬೆಳೆದಿರೋದು, ಯಾರು ಸಪೋರ್ಟು ತೊಗೊಂಡು ಬೆಳೆದಿಲ್ಲ. ನಿಮ್ಮದು ಅದು ತಪ್ಪು ಕಲ್ಪನೆಗಳು, ಓ ಅವ್ರ ಹೆಲ್ಪ್ ತೊಗೊಂಡು ಬೆಳೆದ್ರು, ಇವ್ರ ಹೆಲ್ಪ್ ತೊಗೊಂಡು ಬೆಳೆದ್ರು ಅನ್ನೋದು ತುಂಬಾ ದೊಡ್ಡ ತಪ್ಪು. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಥರ ವಿಷಯಗಳನ್ನೆಲ್ಲ ಯೂಟ್ಯೂಬಲ್ಲಿ ಮಾತಾಡೋಕ್ಕೆ ಇಷ್ಟ ಆಗಲ್ಲ ನನಗೆ. ಯಾಕಂದರೆ ಸೀರಿಯಸ್ಲಿ ನನ್ನ ಹಸ್ಬೆಂಡ್ ಈ ವಿಡಿಯೋ ನೋಡಿದ್ರೆ ಬೈತಾರೆ. ಅವರಿಗೆ ನನ್ನ ಮಾವಂಗೆ ಆಗಿರ್ಬೋದು, ನನ್ನ ಹಸ್ಬೆಂಡ್ ನನ್ನ ಮೈದನಂಗೆ ಆಗಿರ್ಬೋದು, ಅವರಿಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ. ಯಾರಿಗೇನಾದರೂ ಅನ್ಕಲಿ, ನಮ್ಮ ಕಾನ್ಸಂಟ್ರೇಷನ್ ಏನು ಅದನ್ನ ಮಾತ್ರ, ನಮ್ಮ ಬಿಸ್ನೆಸ್ ಏನಿದೆ ಅದನ್ನ ನೋಡಿಕೊಂಡು ನಮ್ದು ಎಷ್ಟಿದೆ ಅಷ್ಟು ಹೋಗೋಣ, ಬೇರೆಯವ್ರ ವಿಷಯಕ್ಕೆ ಇಂಟರ್ಫಿಯರ್ ಆಗಬಾರ್ದು ಅನ್ನೋದು ಅವ್ರ ಮೈಂಡ್ಸೆಟ್ಟು. ಬಟ್ ನಂಗೆ ಅದನ್ನೆಲ್ಲ ಕೇಳಿಕೊಂಡು ನನಗೆ ಇರೋಕ್ಕಾಗಲ್ಲ. ಏನಾದರೂ ಕೇಳಬೇಕನ್ನಂಗಿದ್ರೆ ಡೈರೆಕ್ಟಾಗಿ ಬಂದು ಕೇಳಿ. ಅವ್ರಿವ್ರ ಹತ್ರ ಎಲ್ಲ ಹೇಳೋದು, ಆ ಥರ ಗಾಸಿಪ್ಸ್ ಮಾಡೋದು, ಅದೆಲ್ಲ ಏನು ಚೆನ್ನಾಗಿರುತ್ತೆ? ನಿಮ್ಮನೆ ಹೆಣ್ಮಕ್ಳಾಗಿದ್ರು ನೀವು ಈ ಥರ ಮಾಡ್ತಾಯಿದ್ರಾ, ಆ ಥರ ಹೇಳ್ತಾ ಇದ್ರಾ? ಈಗ ನಿಮ್ಮನೇಲೂ ನಿಮ್ಮನೆ ಹೆಣ್ಮಗಳು ಗುರುಪ್ರವೇಶ ಮಾಡಿದ್ರೆ
ನೀವು ಎಲ್ಲ ಮನೆ ಮಂದಿ ಎಲ್ಲ ಹೋಗಿ ಇನ್ವೈಟ್ ಮಾಡ್ತಾ ಇದ್ರಾ? ಹಾ ಹೇಳಿ. ನೀವು ಎಲ್ಲ ಹೋಗಿ ಪ್ರತಿಯೊಬ್ಬರಿಗೂ ಫೋನ್ ಕಾಲ್ಸ್ ಮಾಡಿಕೊಂಡು, ಪ್ರತಿಯೊಬ್ಬರು ಮನೇಲಿ 5 ಜನ 6 ಜನ ಇದ್ರೆ ಪ್ರತಿಯೊಬ್ಬರು ಹೋಗಿ ಕೊಡ್ತಾ ಇದ್ರಾ? ಕಾರ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರಾ? ಹಾ, ಆ ಥರ ಮಾತಾಡೋದು ತಪ್ಪಲ್ವಾ? ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಯಾಕಂದರೆ ಯಾವತ್ತೂ ನೀವು ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಹರ್ಟ್ ಮಾಡಿದ್ರೆ ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ ಅನ್ನೋದು ಮರಿಬೇಡಿ. ನಿಮ್ಮ ಮನೆಗೆ ಬಂದಿರೋ ಸೊಸೆ ಆಗ್ಬೋದು, ಇಲ್ಲ ಮನೆ ಮಗಳಾಗ್ಬೋದು, ಅವರು ಸಫರ್ ಪಟ್ಟೆ ಪಡ್ತಾರೆ. ಒಂದಲ್ಲ ಒಂದು ವಿಷಯದಲ್ಲಿ ತುಂಬಾ ಸಫರ್ ಪಡ್ತಾರೆ, ಅದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಮ್ಮನೇಲೂ ಹೆಣ್ಮಗಳಿದ್ದಾಳೆ, ನಮ್ಮನೇಲೂ ಸೊಸೆ ಇದ್ದಾಳೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡು ಮಾತಾಡಿ. ಇವಾಗ ಆ ಟಾಪಿಕ್ ಬಗ್ಗೆ ಸಾಕು ಮಾತಾಡಿದ್ದು. ನಮ್ಮನೆ ಗೃಹ ಪ್ರವೇಶದ್ದು ಆಲ್ಬಮ್ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಹೇಳಬೇಕಂದ್ರೆ ತುಂಬ ಮಳೆ ಇದ್ದಿದ್ದ ಕಾರಣ ಫೋಟೋಸು, ಬಂದಿದ್ದ ಗೆಸ್ಟ್ಗಳದ್ದು ಫೋಟೋಸ್ ನೀಟಾಗಿ ಸಿಕ್ಕೇ ಇಲ್ಲ, ಯಾಕಂದರೆ ಹೆವಿ ಮಳೆ ಇತ್ತು. ಅದರಲ್ಲಿ ಪಾಪ ಫೋಟೋಗ್ರಾಫರು ಸುಮಾರು ಫೋಟೋಸ್ ತೆಗೆದಿದ್ದಾರೆ, ಅದರಲ್ಲಿ ನಾನು ಸ್ವಲ್ಪ ಸೆಲೆಕ್ಟ್ ಮಾಡಿ ಆಲ್ಬಮ್ ಮಾಡಿಸಿದ್ದೀನಿ. ಒಂದೇ ಆಲ್ಬಮ್ ಮಾಡಿಸಿದ್ದು, ಯಾಕಂದರೆ ಅಲ್ಲಿ ಫೋಟೋಸೇ ಬಂದಿರಲಿಲ್ಲ, ಅಷ್ಟು ಮಳೆ ಇತ್ತು, ತುಂಬಾ ಬದಿ ಇತ್ತು, ಯಾರಿಗೂ ಫೋಟೋಸ್ ತೆಗೆಸ್ಕೊಳ್ಳೋ ಪೇಷನ್ಸ್ ಇರಲಿಲ್ಲ. ಅದರಲ್ಲೂ ನಂದು ನನ್ನ ಹಸ್ಬೆಂಡ್ದು ಫೋಟೋಸ್ ಸಿಕ್ಕಿರೋದೇ ಮಿರಾಕಲ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಮನಸ್ವಿ ಅಂತೂ ವೈರಲ್ ಫೀವರ್ ಇದ್ದಿದ್ದರಿಂದ ಅವಳು 1-5 ನಿಮಿಷನೂ ಫ್ರೀಯಾಗಿರೋಕ್ಕೆ ಬಿಟ್ಟಿಲ್ಲ ನನ್ನ, ಗೊತ್ತಾ? ಎತ್ಕೊಂಡಂಗೆ ಇದ್ದೀನಿ ಕಂಟಿನ್ಯೂಸ್ ಆಗಿ. ನನಗಂತೂ ಸಾಕಾಗ್ಬಿಟ್ಟಿತ್ತು, ಸಕ್ಕ ಸುಸ್ತಾಗ್ಬಿಟ್ಟಿತ್ತು. ಅವಳನ್ನಂತೂ 5 ನಿಮಿಷನೂ ಅವಳು ಕೆಳಗಿಲ್ದಿಲ್ಲ, ನಮ್ಮ ಅಮ್ಮನ ಹತ್ರನೂ ಹೋಗಿಲ್ಲ, ಅತ್ತೆ ಹತ್ರನೂ ಹೋಗಿಲ್ಲ, ಸಖತ್ ಬೇಜಾರು ಮಾಡಾಕ್ಬಿಟ್ಲು ಮಾತ್ರ. ಬಟ್ ಅದರಲ್ಲಿ ಸ್ವಲ್ಪ ಫೋಟೋಸ್ ಚೆನ್ನಾಗಿ ಬಂದಿದೆ, ಅದನ್ನು ಸೆಲೆಕ್ಟ್ ಮಾಡಿ ಆಲ್ಬಮ್ ಮಾಡಿಸಿದ್ದೀನಿ. ನಾನು ವಿಡಿಯೋಗ್ರಾಫರ್ ಏನು ಕರೆಸಿರಲಿಲ್ಲ, ಓನ್ಲಿ ಫೋಟೋಗ್ರಾಫರ್ ಮಾತ್ರ ಕರೆಸಿದ್ದೆ. ಫೋಟೋಸ್ ಮಾತ್ರ ಸಾಕು, ವಿಡಿಯೋಸ್ ಏನು ಬೇಡ ಅಂತ. ಯಾಕಂದರೆ ನಮ್ಮದು ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಪ್ಲ್ಯಾನೇ ಇರಲಿಲ್ಲ, ಸಿಂಪಲಾಗಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದಿದ್ದು. ಬಟ್ ಅಷ್ಟರಲ್ಲಿ ನಮ್ಮ ಮನೇಲಿ ನಡೆಯೋ ಮೊದಲನೇ ಫಂಕ್ಷನ್ ಇದೆ. ಯಾಕಂದರೆ ನಮ್ಮ ಮದುವೆನೂ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಯಾವುದೇ ಕಾರ್ಯಗಳು ಆಗಿರಲಿಲ್ಲ. ಮೊದಲನೇದು ಗೃಹ ಪ್ರವೇಶ ಅಂತ ಮಾಡ್ತಿದ್ದೀವಿ, ಓಕೆ ಗ್ರ್ಯಾಂಡಾಗಿ ಮಾಡೋಣ ಅಂದ್ಬಿಟ್ಟು 1,500-2,000 ಜನಕ್ಕೆ ಮಾಡ್ದೆ. ಬಟ್ ಡೆಕೋರೇಷನ್ಗೆಲ್ಲ ಏನು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ನಾವು, ಯಾಕಂದರೆ ಕಂಟಿನ್ಯೂಸಾಗಿ 3 ಡೇಸ್ ಮಳೆ ಇತ್ತು. ಬೇಡ ಅಂದ್ಬಿಟ್ಟು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿ ಸಿಂಪಲಾಗೆ ಮಾಡಿಸಿದ್ದು. ಪೂಜೆನೂ ಅಷ್ಟೇ, ತುಂಬಾ ಸಿಂಪಲಾಗಿ ಇಡಿಸಿದ್ದೆ ನಾನು, ತುಂಬ ಏನು ಹೆವಿಯಾಗೆಲ್ಲ ಮಾಡಿಸಿರಲಿಲ್ಲ. ಗಣಪತಿ ಹೋಮ ಮಾಡಿಸಿ, ವಾಸ್ತು ಪೂಜೆ ಮಾಡಿಸಿ, ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡಿಸ್ದೆ. ನೋಡಿ ಇದು ಆಲ್ಬಂಬು, ತುಂಬಾ ಅಂದರೆ ಎಲ್ಲೆಲ್ಲಿ ನಿಂತಿದ್ರು, ಹೆಂಗೆಂಗೆ ಕೂತಿದ್ರು, ಹಂಗಂಗೆ ಫೋಟೋಸ್ ತೆಗೆದಿದ್ದಾರೆ ಪಾಪ ಫೋಟೋಗ್ರಾಫರು. ಮಳೆ ಇದ್ದಿದ್ದರಿಂದ ಯಾರು ಪರ್ಟಿಕ್ಯುಲರಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಹಾಕ್ತಾನೇ ಇರಲಿಲ್ಲ. ಹೊರಗಡೆ ಅಂತೂ ತುಂಬಾ ಮಳೆ ಇತ್ತು, ಊಟ ಮಾಡಿರೋದೇ ಹೆಚ್ಚು, ಊಟಕ್ಕೂ ಅಷ್ಟೇ ವಾಟರ್ ಪ್ರೂಫ್ ಹಾಕ್ಸಿದ್ದು. ಹಾಗಾಗಿ ಪಾಪ ಬಂದ ಗೆಸ್ಟ್ಗಳು ಊಟ ಮಾಡ್ಕೊಂಡು ಹೋದರು. ಯಾಕಂದರೆ ನಮಗೆ ಸೈಕ್ಲೋನ್ ಇತ್ತಂತೆ, ಗೊತ್ತೇ ಇರಲಿಲ್ಲ, ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದು. ಗೃಹ ಪ್ರವೇಶ 3 ದಿನ ಅನ್ನಂಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು, ಹೆವಿ ಮಳೆ ಅಂದರೆ ಮಳೆ, ನಿಜ ಹೆಂಗಾಗುತ್ತೋ ಏನೋ ಅಂತ ಭಯ ಇತ್ತು. ಫೈನಲಿ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇದು ಅರ್ಲಿ ಮಾರ್ನಿಂಗು ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಗೆ ಪೂಜೆ ಮಾಡಿ ಹಸು ಕರುನೆಲ್ಲ ಮನೆಗೆ ಕರ್ಕೊತಾರಲ್ಲ ಅದ್ರದ್ದು. ಅಂದರೆ ಸ್ವಲ್ಪ ಸ್ವಲ್ಪ ಒಂದೊಂದೇ ಪಿಕ್ ಸೆಲೆಕ್ಟ್ ಮಾಡಿದ್ದೀನಿ. ಯಾಕಂದರೆ ಪಾಪ ಫೋಟೋಗ್ರಾಫರು ಆ ಬ್ಯುಸಿಲಿ ಅವರು ಎಷ್ಟು ಸಾಧ್ಯನೋ ಅಷ್ಟು ಫೋಟೋ ತೆಗೆದಿದ್ದಾರೆ ಪಾಪ. ಯಾರು ಫೋಟೋಗೆ ನಿಂತ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಅಲ್ಲಿ. ಅದರಲ್ಲೂ ಪಾಪ ಕ್ಯಾಂಡಿಡ್ ಪಿಕ್ಗಳನ್ನ ಎಲ್ಲೆಲ್ಲಿ ಹೆಂಗೆಂಗೆ ಕೂತಿದ್ರೋ ನಿಂತಿದ್ರೋ ಹಾಗೆ ತೆಗೆದಿದ್ದಾರೆ. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆದು, ತುಂಬಾ ಚೆನ್ನಾಗಿ ಬಂದಿತ್ತು. ದೇವ್ರದ್ದು ಅಷ್ಟೇ, ತುಂಬಾ ಅಲಂಕಾರನೂ ಸಿಂಪಲಾಗೆ ಮಾಡಿಸಿದ್ದೆ. ನಾನು ಮಾರ್ನಿಂಗ್ ರೆಡಿಯಾಗಿ ಬಂದ ತಕ್ಷಣ ನೋಡಿ ಒಂದು 5-6 ಫೋಟೋ ಶೂಟು, ಮೇಡಮ್ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀರಾ, ಬನ್ನಿ ಫೋಟೋ ತೆಕ್ಕಿಸ್ಕೊಳ್ಳಿ ಅಂದ್ಬಿಟ್ಟು ಫೋಟೋಗ್ರಾಫರ್ ರಿಕ್ವೆಸ್ಟ್ ಮಾಡಿದ್ರು. ಪೂಜೆ ಕೂತಿದ್ದವಳು ಎದ್ದೋಗಿ ಒಂದು 5-6 ಕ್ಲಿಕ್ ತೆಗೆದ್ರು ಮಂಜಷ್ಟು ನಂದು. ಆಮೇಲೆ ನೀವು ಬ್ಯುಸಿ ಆಗ್ತೀರಾ, ಸಿಗಲ್ಲ, ನೈಟು ಫೋಟೋ ಸಿಕ್ಕಿಲ್ಲ ನಿಮ್ಮದು ಅಂತ. ಪಾಪ ನೋಡಿ ನನ್ನ ಹಸ್ಬೆಂಡ್ ಎಷ್ಟು ಟಯರ್ಡ್ ಆಗಿದ್ರು ಅಂದರೆ, ಪಾಪ ಒಂಥರ ನಿದ್ದೆ ಮೂಡಲಿದ್ದರು, ಓವರ್ ನೈಟ್ ನಿದ್ದೆ ಮಾಡಿಲ್ಲ, ಒಂಥರ ಏನೋ ಗೊತ್ತಿಲ್ಲ, ಗಡಿಬಿಡಿ, ಮಳೆ ಬೇರೆ ಬರ್ತಿದೆ, ಟೆನ್ಷನ್ನು,
ಏನಾಗುತ್ತೋ ಏನೋ ಅಂತ. ಆ ಪೂಜೆ ಮುಗಿಯೋ ತನಕನೂ ನನ್ನ ಮಗಳು ಜೊತೆಲಿ ಕೂರಲಿಲ್ಲ. ಇನ್ನೇನು ಪೂಜೆ ಆಗ್ತಿದ್ದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆಮೇಲೆ ಎತ್ಕೊಂಡಿದ್ದು ನಾನು ಕಂಟಿನ್ಯೂಸ್ ಆಗಿ 4 ಗಂಟೆ ತನಕ ಅವಳು ಕೆಳಗೆ ಇಳ್ದಿಲ್ಲ. ತುಂಬಾ ಟಯರ್ಡ್ ಆಗಿದೆ, ಯಾಕಂದರೆ ಒಂದು ಲೋಟ ಹಾಲು ಸುದ ಕುಡ್ದಿರಲಿಲ್ಲ ನಾನು. ಹಾಲು ಕುಸಿದ್ರಲ್ಲ, ಆ ಹಾಲು ಒಂದು ಚಿಕ್ಕ ಲೋಟ ಅವಾಗ ಒಂದು 2 ಸಿಪ್ ಕುಡ್ದಿಟ್ಟೆ ಅಷ್ಟೇ, ಮತ್ತೆ ಬಂದು ಕುಡಿಯೋಷ್ಟರಲ್ಲಿ ಆ ಲೋಟನೇ ಇರಲಿಲ್ಲ. ಅಲ್ಲಿ ಯಾರೋ ಎತ್ತಿ ಆಚೆ ಹಾಕ್ಬಿಟ್ಟಿದ್ರು, ಯಾರು ಹಿಂಗೆ ಲೋಟ ಇಟ್ಟಿದ್ದಾರೆ ಅಂದ್ಬಿಟ್ಟು ನೋಡಿ. ಇದೊಂದೇ ನನ್ನ ಮಗಳದ್ದು ಫೋಟೋ ಸಿಕ್ಕಿರೋದು. ಅವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ಲು. ಆಮೇಲೆ ಜನಗಳು ನೋಡ್ತಾ ನೋಡ್ತಾ ಅಂತೂ ಪಾಪ ತುಂಬಾ ಮಂಕಾಗ್ಬಿಟ್ಲು. ಕಂಟಿನ್ಯೂಸ್ ಆಗಿ ನೋಡಿ, ಇಲ್ಲಿ ಒಂದು ಫೋಟೋದಲ್ಲಿ ಎತ್ಕೊಂಡಂಗೆ ಇದ್ದೀನಿ. ಅವಳು ಬಿಡಲೇ ಇಲ್ಲ ನನ್ನ. ಅವಳನ್ನ ಎತ್ಕೊಂಡು ಎತ್ಕೊಂಡು ಅವಳಿಗೆ ಎಷ್ಟು ಫೀವರ್ ಇತ್ತು ಅಂದರೆ, ನಾನು ಎತ್ಕೊಂಡಿದ್ರೆ ನನಗೆ ಆ ಬಿಸಿ ತಾಗ್ತಾ ಇತ್ತು, ಅಷ್ಟು ಜ್ವರ ಇತ್ತು. ಟಾನಿಕ್ ಹಾಕಿದ್ರು ಏನಂದರೆ ಏನೂ ತಿಂದಿರಲಿಲ್ಲ ಅವಳು. ಪಾಪ ಸಖತ್ತು ಹಿಂಸೆ ಕೊಟ್ಬಿಟ್ಲು. ಇದು ಮಾರ್ನಿಂಗು ಪೂಜೆಗೆ ಕೂತಿದೆ, ಅವಾಗ ತೆಗ್ದಿದ್ದ ಫೋಟೋಸು ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನಮ್ಮ ಅತ್ತೆ ಮಾವ ಇವ್ರದ್ದು ಸಿಂಗಲ್ ಪಿಕ್ ಸಿಕ್ತು. ಏನಂದರೆ ನನ್ನ ಮೈದ ಮುಂದೆ ಒಂದು ಫೋಟೋ ಸಿಕ್ಕಲಿಲ್ಲ. ಆಮೇಲೆ ಇನ್ನೊಂದೇನಂದರೆ ನಾವು ಒಟ್ಟಿಗೆ ಫ್ಯಾಮಿಲಿ ಪೂರ ನಿಂತ್ಕೊಂಡು ನಾವು ಒಂದು ಫೋಟೋನೂ ತೆಗೆಸ್ಕೊಂಡಿಲ್ಲ. ಅದೊಂದು ಮಿಸ್ ಆಯಿತು, ಯಾಕಂದರೆ ನಾವು 5 ಜನನೂ ನಮ್ಮ ಅತ್ತೆ ಮಾವ ನನ್ನ ಮೈದನ್ನ ನನ್ನ ಹಸ್ಬೆಂಡು ಮನಸ್ವಿ ನಮ್ದು ಇಷ್ಟು ಜನದ್ದು ಒಂದು ಫ್ಯಾಮಿಲಿ ಪಿಕ್ ಅಂತಲೇ ಸಿಗಲಿಲ್ಲ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಅದೊಂದು ಬೇಜಾರಾಯಿತು ಎಲ್ಲರದು ಅಷ್ಟೇ. ಆಮೇಲೆ ಸ್ವಲ್ಪ 2:00, 3:00 ಆಗ್ತಾ ಆಗ್ತಾ ಲಾಸ್ಟಲ್ಲಿ ಈ ಥರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ನನ್ನ ಹಸ್ಬೆಂಡ್, ಅಣ್ಣ ತಮ್ಮಂದಿರು, ಅವ್ರ ಫ್ರೆಂಡ್ಸು, ಯಾರ್ಯಾರಿದ್ರು, ಅವ್ರ ಅಕ್ಕ ತಂಗಿರು, ಮತ್ತು ಸೋದ್ರದ ತೆಗಿರು, ಎಲ್ಲರೂ ಲಾಸ್ಟಲ್ಲಿ ಹಂಗಂಗೆ ಎಲ್ಲೆಲ್ಲಿ ನಿಂತಿದ್ರು ಅಲ್ಲಲ್ಲೇ ಹೋಗಿ ಹೋಗಿ ಒಂದೊಂದು ಫೋಟೋ ತೆಗಿಸ್ದೆ. ನೋಡಿ ಇದು ನೈಟ್ ತೆಗ್ದಿರೋ ಫೋಟೋ, ನನ್ನ ಮೈದಿನಿಂದ ಇದೊಂದೇ ಫೋಟೋ ಸಿಂಗಲ್ ಪಿಕ್ ಅಂತ ಸಿಕ್ಕಿದ್ದು, ಅದನ್ನು ಅಲ್ಲಿ ಹಾಕ್ಸಿದ್ದೀನಿ. ಬಟ್ ಫ್ಯಾಮಿಲಿದ್ದು ಅಂತ ಒಂದು ಫೋಟೋನೂ ಸಿಗಲಿಲ್ಲ. ಬೇಜಾರಾಯಿತು ಅದೊಂದು ಮಾತ್ರ ತುಂಬಾ. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಫಂಕ್ಷನಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಎಲ್ಲರದು ನೀಟಾಗಿ ಫೋಟೋ ತೆಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಗೊತ್ತಿಲ್ಲ ಅವಾಗಲೂ ಬ್ಯುಸಿಲಿ ಏನಾಗುತ್ತೋ ನೋಡಿ. ಇವರು ಮಂಜೇಶ್ ಅವರ ದೊಡಮ್ಮನ ಮಗ ರಾಜು ಅಣ್ಣ ಅಂತ, ಇವರೇ ನಮ್ಮ ಮದುವೆ ಮಾಡಿಸಿದ್ದು. ಕ್ಯಾಂಡಿಡ್ ಪಿಕ್ ಅದು ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮಾವನ ಜೊತೆ, ಅದನ್ನು ಹಾಕ್ಸಿದ್ದೀನಿ. ಆಮೇಲೆ ನನ್ನ ಹಸ್ಬೆಂಡ್ ಅಂತೂ ತುಂಬಾ ಟಯರ್ಡ್ ಆಗಿದ್ದರು. ನೋಡಿ ಇಲ್ಲಿ ಫೋಟೋದಲ್ಲಿ ಎಷ್ಟು ಡಲ್ಲಾಗಿ ನಿಂತಿದ್ದಾರೆ. ಇವನು ಗೊತ್ತೇ ಇರುತ್ತೆ ನಮ್ಮ ವಿನು. ವಿನೂ ನಾನು ಲಾಸ್ಟಲ್ಲಿ ಫೋಟೋ ತೆಗೆಸ್ಕೊಂಡು ಮನಸ್ವಿ ಮಲಗಿದ್ಲು. ಆವಾಗ ಸ್ವಲ್ಪ ಮಲಗಿದ್ರು ನೋಡಿ, ಎದ್ದು ಬಂದ್ಬಿಟ್ಲು. ನನ್ನ ಹಸ್ಬೆಂಡ್ ಹೆಂಗೆ ಎತ್ಕೊಂಡಿದ್ದಾರೆ, ಮೋಕಾನೇ ಕೊಡ್ತಿರ್ಲಿಲ್ಲ ಅವಳು ಯಾವ ಫೋಟೋಗೂ. ಪಾಪ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ಲು. ಅಲ್ಲೂ ನೋಡಿ ನಮ್ಮಮ್ಮ ಎತ್ಕೊಂಡಿದ್ದಾರೆ, ಸಖತ್ತು. ಪಾಪ ಅವಳಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಷ್ಟೇ, ನಾನು ಹುಷಾರಿಲ್ವಲ್ಲ ಪಾಪ ಅಂದ್ಬಿಟ್ಟು. ಹಾಗೆ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ, ಅದರಲ್ಲಿ ಚೆನ್ನಾಗಿ ಬಂದಿರೋ ಫೋಟೋಸ್ನ ಸೆಲೆಕ್ಟ್ ಮಾಡಿ ಹಾಕ್ಸಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.